ಗುಜರಾತ್ ಹಾಗೂ ಹೈದರಾಬಾದ್ ನಡುವಿನ ಪಂದ್ಯ ರದ್ದಾದ ಕಾರಣ ಬದಲಾಯಿತು ಐಪಿಎಲ್ 2024 ಸಂಪೂರ್ಣ ಪಾಯಿಂಟ್ಸ್ ಟೇಬಲ್. ಆರ್ಸಿಬಿಗೆ ಆಯಿತು ದೊಡ್ಡ ಲಾಭ, ಪ್ಲೇ ಆಫ್ ನಿಂದ ಹೊರಗಾಯಿತು ಈ ನಾಲ್ಕು ತಂಡಗಳು. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಮತ್ತು ಗುಜರಾತ್ ಹಾಗೂ ಹೈದರಾಬಾದ್ ನಡುವಿನ ಪಂದ್ಯ ರದ್ದಾದ ನಂತರ ಬಿಡುಗಡೆಯಾದ ಐಪಿಎಲ್ 2024 ಲೇಟೆಸ್ಟ್ ಪಾಯಿಂಟ್ಸ್ ಟೇಬಲ್ ಹೇಗಿದೆ ಎಂದು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡ ಪ್ಲೇ ಆಫ್ಗೆ ತಲುಪಲಿ ಎಂದು ಮನಸ್ಸಿನಿಂದ ಬಯಸಿದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ಈ ಬಾರಿಯ ಐಪಿಎಲ್ ನಲ್ಲಿ ನೀವು ಯಾವ ತಂಡವನ್ನು ಸಪೋರ್ಟ್ ಮಾಡುತ್ತಿದ್ದೀರಾ ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಸ್ನೇಹಿತರೆ, ಇಂದು ಹೈದರಾಬಾದ್ ನ ರಾಜೀವ್ ಗಾಂಧಿ ಸ್ಟೇಡಿಯಂ ನಲ್ಲಿ ಐಪಿಎಲ್ 2024 ರೋಚಕವಾದ ಪಂದ್ಯ ಗುಜರಾತ್ ತಂಡ ಹಾಗೂ ಹೈದರಾಬಾದ್ ನಡುವೆ ನಡೆಯಬೇಕಿತ್ತು. ಆದರೆ ರಾಜೀವ್ ಗಾಂಧಿ ಸ್ಟೇಡಿಯಂ ನಲ್ಲಿ ಭೀಕರವಾಗಿ ಮಳೆ ಬಂದ ಕಾರಣ ಪಂದ್ಯದ ಟಾಸ್ ಅನ್ನು ಕೂಡ ಹಾಕಲು ಸಾಧ್ಯವಾಗದೆ ಗುಜರಾತ್ ಹಾಗೂ ಹೈದರಾಬಾದ್ ನಡುವಿನ ಪಂದ್ಯವನ್ನು ಅಫಿಷಿಯಲ್ ಆಗಿ ರದ್ದು ಮಾಡಲಾಯಿತು. ಸ್ನೇಹಿತರೆ, ಗುಜರಾತ್ ಹಾಗೂ ಹೈದರಾಬಾದ್ ನಡುವಿನ ಪಂದ್ಯ ರದ್ದಾದ ನಂತರ ಐಪಿಎಲ್ 2024 ಲೇಟೆಸ್ಟ್ ಪಾಯಿಂಟ್ಸ್ ಟೇಬಲ್ ಅನ್ನು ನೋಡಿದರೆ ಈ ಪಾಯಿಂಟ್ಸ್ ಟೇಬಲ್ ನ ಮೊದಲ ಸ್ಥಾನದಲ್ಲಿ ಕೆಕೆಆರ್ ತಂಡವಿದ್ದು 13 ಪಂದ್ಯದಲ್ಲಿ 9 ಪಂದ್ಯವನ್ನು ಗೆದ್ದು ಪಾಯಿಂಟ್ಸ್ ಟೇಬಲ್ ನಲ್ಲಿ 19 ಅಂಕವನ್ನು ಪಡೆದುಕೊಂಡಿದೆ. ಹಾಗೂ ಎರಡನೇ ಸ್ಥಾನದಲ್ಲಿ ರಾಜಸ್ಥಾನ್ ತಂಡವಿದ್ದು 13 ಪಂದ್ಯದಲ್ಲಿ 8 ಪಂದ್ಯವನ್ನು ಗೆದ್ದು ಪಾಯಿಂಟ್ಸ್ ಟೇಬಲ್ ನಲ್ಲಿ 16 ಅಂಕವನ್ನು ಪಡೆದುಕೊಂಡಿದೆ. ಮತ್ತು ಮೂರನೇ ಸ್ಥಾನದಲ್ಲಿ ಹೈದರಾಬಾದ್ ತಂಡವಿದ್ದು 13 ಪಂದ್ಯದಲ್ಲಿ 7 ಪಂದ್ಯವನ್ನು ಗೆದ್ದು ಪಾಯಿಂಟ್ಸ್ ಟೇಬಲ್ ನಲ್ಲಿ 15 ಅಂಕವನ್ನು ಪಡೆದುಕೊಂಡಿದೆ. ಹಾಗೂ ನಾಲ್ಕನೇ ಸ್ಥಾನದಲ್ಲಿ ಚೆನ್ನೈ ತಂಡವಿದ್ದು 13 ಪಂದ್ಯದಲ್ಲಿ 7 ಪಂದ್ಯವನ್ನು ಗೆದ್ದು ಪಾಯಿಂಟ್ಸ್ ಟೇಬಲ್ ನಲ್ಲಿ 14 ಅಂಕವನ್ನು ಪಡೆದುಕೊಂಡಿದೆ. ಮತ್ತು ಐದನೇ ಸ್ಥಾನದಲ್ಲಿ ಡೆಲ್ಲಿ ತಂಡವಿದ್ದು 14 ಪಂದ್ಯದಲ್ಲಿ 7 ಪಂದ್ಯವನ್ನು ಗೆದ್ದು ಪಾಯಿಂಟ್ಸ್ ಟೇಬಲ್ ನಲ್ಲಿ 14 ಅಂಕವನ್ನು ಪಡೆದುಕೊಂಡಿದೆ. ಹಾಗೂ ಆರನೇ ಸ್ಥಾನದಲ್ಲಿ ಆರ್ಸಿಬಿ ತಂಡವಿದ್ದು 13 ಪಂದ್ಯದಲ್ಲಿ 6 ಪಂದ್ಯವನ್ನು ಗೆದ್ದು ಪಾಯಿಂಟ್ಸ್ ಟೇಬಲ್ ನಲ್ಲಿ 12 ಅಂಕವನ್ನು ಪಡೆದುಕೊಂಡಿದೆ. ಮತ್ತು ಏಳನೇ ಸ್ಥಾನದಲ್ಲಿ ಲಖನೌ ತಂಡವಿದ್ದು 13 ಪಂದ್ಯದಲ್ಲಿ 6 ಪಂದ್ಯವನ್ನು ಗೆದ್ದು ಪಾಯಿಂಟ್ಸ್ ಟೇಬಲ್ ನಲ್ಲಿ 12 ಅಂಕವನ್ನು ಪಡೆದುಕೊಂಡಿದೆ. ಹಾಗೂ ಎಂಟನೇ ಸ್ಥಾನದಲ್ಲಿ ಗುಜರಾತ್ ತಂಡವಿದ್ದು 14 ಪಂದ್ಯದಲ್ಲಿ 5 ಪಂದ್ಯವನ್ನು ಗೆದ್ದು ಪಾಯಿಂಟ್ಸ್ ಟೇಬಲ್ ನಲ್ಲಿ 12 ಅಂಕವನ್ನು ಪಡೆದುಕೊಂಡಿದೆ. ಮತ್ತು ಒಂಬತ್ತನೇ ಸ್ಥಾನದಲ್ಲಿ ಪಂಜಾಬ್ ತಂಡವಿದ್ದು 13 ಪಂದ್ಯದಲ್ಲಿ 5 ಪಂದ್ಯವನ್ನು ಗೆದ್ದು ಪಾಯಿಂಟ್ಸ್ ಟೇಬಲ್ ನಲ್ಲಿ 10 ಅಂಕವನ್ನು ಪಡೆದುಕೊಂಡಿದೆ. ಹಾಗೂ ಕೊನೆಯ ಮತ್ತು ಹತ್ತನೇ ಸ್ಥಾನದಲ್ಲಿ ಮುಂಬೈ ತಂಡವಿದ್ದು 13 ಪಂದ್ಯದಲ್ಲಿ 4 ಪಂದ್ಯವನ್ನು ಗೆದ್ದು ಪಾಯಿಂಟ್ಸ್ ಟೇಬಲ್ ನಲ್ಲಿ 8 ಅಂಕವನ್ನು ಪಡೆದುಕೊಂಡಿದೆ. ಸ್ನೇಹಿತರೆ, ಇದಾಗಿತ್ತು ಐಪಿಎಲ್ 2024 ಲೇಟೆಸ್ಟ್ ಪಾಯಿಂಟ್ಸ್ ಟೇಬಲ್. ಸ್ನೇಹಿತರೆ, ನಿಮ್ಮ ಪ್ರಕಾರ ಈ ಬಾರಿಯ ಐಪಿಎಲ್ 2024 ಟ್ರೋಫಿಯನ್ನು ಯಾವ ತಂಡ ಗೆಲ್ಲಬಹುದು? ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.